ಮಾರ್ಕೆಟ್ ಅಲ್ಲೆಲ್ಲ ರೈಟ್ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಮೊನ್ನೆ ರೇಟ್ ಇಲ್ಲ ಇವತ್ತು ಇಲ್ಲ ಸರ್, ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ. ತಿಂಗಳ ಸಂಬಳ ಸಾಕಾಗುತ್ತದೆ? ಸಾಲಲ್ಲ ಸರ್, ಎಲ್ಲ ತಿಂಗಳ ಸಂಬಳ ತಗೊಂಡು ಏನ್ ಮಾಡಕ್ಕಾಗತ್ತೆ? ಈಗ ಎಲ್ಲ ರೈಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ತುಂಬಾ ಇದಾಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಜೀವನ ಸಾಗಿಸೋದೆ ಭಾರಿ ಕಷ್ಟ ಆಗ್ತಾಯಿದೆ. ಸರ್ಕಾರದ ಬಗ್ಗೆ ತುಂಬಾ ನಂಬಿಕೆ ಇರ್ತದೆ, ಎಲ್ಲ ಯೂನಿಟ್ ಎಲ್ಲ ಫ್ರೀ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ರು ಸರ್, ಆದ್ರೂ ಅದು ಇದು ಅಂತ ಏನೇನು ಮಾಡ್ತಾ ಇದಾರೆ, ಏನು ಮಾಡೋಕ್ಕೂ ಭಾರಿ ಕಷ್ಟ ಇದೆ. ಗ್ಯಾರಂಟಿ ಇದೆ, ಅರ್ಧಕ್ಕರ್ಧ ಅಷ್ಟೇ, ಅಷ್ಟು ಇದು ಇಲ್ಲ, ಭರವಸೆ ಇಲ್ಲ. ಎಲ್ಲ ಜಾಸ್ತಿ ಆಗ್ತಾ ಇದೆ ಸರ್, ಜೀವನ ಮಾಡೋದು ಭಾರಿ ಕಷ್ಟ ಆಗ್ತಾ ಇದೆ ಬಡವರೆಲ್ಲ. ಬ್ಯಾಲೆನ್ಸ್ ಆಗಲ್ಲ ಸರ್, ಹಂಗು ಹಿಂಗು ಏನೋ ಅಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಭಾರಿ ಕಷ್ಟನೇ ಸರ್ ಹಿಂಗಾದ್ರೆ. ಏನ್ ಮಾಡಕ್ಕೂ ಆಗಲ್ಲ ಸರ್ ಅಷ್ಟೇ. ನೀವು ತಾಯ್ತನಕ್ಕಾಗಿ ಕಾಯುತ್ತಿದ್ದೀರಾ? ನಿಮ್ಮ ಪೋಷಕರಾಗುವ ಕನಸನ್ನ ಈಡೇರಿಸಲಿದೆ ಒಯಾಸಿಸ್ ಫರ್ಟಿಲಿಟಿ. ಫರ್ಟಿಲಿಟಿ ಚಿಕಿತ್ಸೆಯಲ್ಲಿ ವಿಶ್ವಾಸಾರ್ಹ ತಜ್ಞರು. ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 9015245245. ಈ ರೀತಿ ಬಂದಾಗ ಏನು ಮಾಡೋಕ್ಕಾಗಲ್ಲ ಸರ್ ಅಷ್ಟೇ. ಆದಷ್ಟು ಜೀವನ ಸಾಗಿಸ್ಕೊಂಡು ಹೋಗ್ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಯಾವ ರೀತಿ ಇದೆ ಮೇಡಮ್ ರೇಟ್ ಎಲ್ಲ? ತುಂಬಾ ರೇಟ್ ಇದೆ ಸರ್, ತುಂಬಾನೇ. ಹೂವ ಅಂತೂ ಹೂವ ತಂದೇ ಇಲ್ಲ, ಒಂದ್ ಕೆಜಿ ಇದು ರೋಸ್ ಮಾತ್ರ ತಂದಿದೀವಿ ಅಷ್ಟೇ. ಮನೆಯವಾಗ ಏನೇ ಐಟಮ್ ತಗೊಳ್ಬೇಕಾದ್ರೆ ಹೆಣ್ಮಕ್ಳು ಸೇವಿಂಗ್ಸ್ ಕೂಡ ನೋಡ್ತಾರೆ. ಹೌದು, ಆದ್ರೆ ಇಲ್ಲಿ ನೋಡಿದ್ರೆ ಸೇವಿಂಗ್ಸ್ ಆಗ್ತಾ ಇದೆ ಮೇಡಮ್? ಸೇವಿಂಗ್ಸ್ ಎಲ್ಲಿ ಇರೋದೆಲ್ಲ ಖರ್ಚಾಗ್ತಾ ಇದೆ, ತುಂಬಾನೇ ರೈಟ್ ಆಗಿದೆ, ಡಬಲ್ ಆಗ್ಬಿಟ್ಟಿದೆ. ದುಡಿಮೆಯಲ್ಲಿ ತರಕಾರಿಗಳೆಲ್ಲ ತಗೊಂಡು ಜೀವನ ನಡೆಸೋದಕ್ಕೆ ಹೇಗಾಗುತ್ತೆ? ತುಂಬಾ ಕಷ್ಟ ಆಗ್ತಾ ಇದೆ ಸರ್, ತುಂಬಾನೇ ಕಷ್ಟ ಆಗ್ತಾ ಇದೆ. ಸೇವಿಂಗ್ಸ್ ಫ್ಯೂಚರ್ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಯಾವ ರೀತಿ? ಅದ್ ಯೋಚನೆ ಮಾಡಕ್ ಆಗ್ತಾ ಇಲ್ಲ ಇವಾಗಿನ ರೈಟ್ ಅಲ್ಲಿ, ತುಂಬಾ ಕಷ್ಟ ಆಗ್ತಾ ಇದೆ, ತುಂಬಾ ರೈಟ್ ಆಗ್ತಾ. ತಗೊಳ್ಳೋದಕ್ಕೆ ಕಷ್ಟ ಅಂತ ಇದ್ರು. ಚಿನ್ನ ಇವಾಗ ಚಿನ್ನ ತಗೋದು ಇತ್ತು ಒಣಕಾಗಲ್ಲ ಅನ್ನಕ್ ಐತೆ ಸರ್, ತುಂಬಾ ರೈಟ್ ಆಗಿದೆ. ಏನ್ ಹೇಳ್ತೀರಾ ಮೇಡಮ್, ಹೊಸ ಗೌರ್ಮೆಂಟ್ ಬಂದಿದೆ ಎಲ್ಲ? ಏನ್ ಗೌರ್ಮೆಂಟ್ ಬಂದಿದೆ ಸರ್, ಎಲ್ಲ ರೈಟ್ ಜಾಸ್ತಿ ಆಗಿದೆ, ಏನ್ ತಗೊಳೋದು ಏನ್ ಬಿಡೋದು ಅನ್ನಂಗಿದೆ. ಕರೆಂಟ್ ಫ್ರೀ ಅಂದ್ರು ನೋಡಿದ್ರೆ, ಕರೆಂಟ್ ಏನ್ ಫ್ರೀ, ಇನ್ನ ಜಾಸ್ತಿ ಮಾಡಿದಾರಲ್ಲ ಇವಾಗ, ಏನ್ ಫ್ರೀ ಆಗ್ತಾ ಇದೆ, ತುಂಬಾ ರೈಟ್ ಇದ್ ಮಾಡಿದ್ದಾರೆ. ಹೀಗಾದ್ರೆ ಮುಂದಿನ ಪರಿಸ್ಥಿತಿ ಹೇಗಿರುತ್ತೆ ಮೇಡಮ್? ಮುಂದಿನ ಪರಿಸ್ಥಿತಿ ನೋಡ್ಬೇಕು ಸರ್, ಇನ್ನ ಹೆಂಗೆ ಅಂತ ಗೊತ್ತಿಲ್ಲ. ದಯವಿಟ್ಟು ಎಲ್ಲ ಕಮ್ಮಿ ಮಾಡಿ ಸ್ವಲ್ಪ ಅಂತ ಕೇಳ್ಕೊಂತೀನಿ ಅಷ್ಟೇ. ಹೌದು, ಫ್ರೀ ಬೇಡ, ಕಮ್ಮಿ ಮಾಡಿ ಅಂತ ಕೇಳ್ಕೊಂತೀನಿ. ಏನು ಫ್ರೀ ಕೊಡಕ್ ಬೇಡ, ಅವ್ರೇನು ಕಮ್ಮಿ ಮಾಡಿದ್ರೆ ಸಾಕು ರೈಟ್ ಎಲ್ಲ. ಈ ತರ ಮಾಡ್ಬಿಟ್ರೆ ಏನ್ ನಾವ್ ಮಾಡೋ ಸಂಸಾರ? ಡಬಲ್ ಅದೇ ಕೂಲಿ ಎಲ್ಲ ಫ್ರೀ ಅಂತ ಇದಾರೆ, ಬಾಯ್ ಬಡ್ಕೊಬೇಕು ಅಷ್ಟೇ, ಬಾಯ್ ಬಡ್ಕೊಬೇಕು. ಏನಿಲ್ಲ ಕೆಲ್ಸ ಬಿಡ, ಅವ್ರು ಫ್ರೀ ಕೊಡೋದು ಬಿಡ. ತರಕಾರಿ ರೇಟ್ ಎಲ್ಲ ಹಿಂಗಾಗಿದೆ, ಹಿಂಗಿದೆ ಜೀವನ ಎಲ್ಲ, ಜೀವನ ಕಷ್ಟ. ಏನ್ ಮಾಡೋದು, ಅನುಭವಿಸ್ಬೇಕು. ಪಾಲು ಬಂದಿದ್ ಪಂಚಾಮೃತ ನಾವ್ ಏನು ಇಷ್ಟ ಬಿಡಲ್ಲಪ್ಪ, ಅವ್ರವ್ರು ಬರ್ಕೊಂಡು ಅವ್ರವ್ರು ನೋಡ್ತಾರೆ ಅಷ್ಟೇ. ನಾವಂತೂ ಕಳಿಸಿಲ್ಲ, ಅದು ಅವರೆಲ್ಲ ದುಡ್ಡು ಕೊಟ್ಟು ಕೊಟ್ಟು ಮಾಡಿಸ್ಕೊಂಡಿದ್ದಾರೆ. ಗೊತ್ತಾಗುತ್ತಾ ಮುಂದಿನ ದಿನಗಳಲ್ಲಿ ಇದೆಲ್ಲ ನಾನು ಭಗವಂತನ ಇಚ್ಛೆ, ನಮ್ಮತ್ತೆ ಹೇಳಿಲ್ಲ.